ಅದು ಇನ್ನೊಂದು. ಅದಾದ್ಮೇಲೆ ನಾನು 28 ಸಲ ವಾಕ್ ಮಾಡಿಸಾದ್ಮೇಲೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿ 2 ವರ್ಷ ನನ್ನ ಹಿಂದೆ ಬಿದ್ದು ಅವರು ಪ್ರೀತ್ಸೇ ಅಲ್ಲ ಪ್ರೀತ್ಸೋ 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 ಅಂತ ಹಾಡಿ ಕೊನೆಗೆ. ಇವಾಗ 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 ನಿಜ ಯಾರು ಹೇಳ್ತಾ, ನಾನು ಹೇಳ್ತೀನಿ ಬೋನ್ ಹೇಳ್ತಾ, ನೀವೇ ಯೋಚನೆ ಮಾಡಿ. ಅಲ್ಲ ನಾನು ಹೇಳೋದು ಸತ್ಯ ಹೇಳೋರು ಯಾರ್ ಯಾರ ಮುಖದಲ್ಲಿ ಸತ್ಯ ಕಾಣುತ್ತೆ? ಮೀಟ್ ಮಾಡಿದ್ ನಾವು. ಸೊ ಅದಾದ್ಮೇಲೆ ಲೈಕ್ ಶೋ ತುಂಬಾ ಚೆನ್ನಾಗಾಯ್ತು, ತುಂಬಾ ದೊಡ್ಡ ಹಿಟ್ ಆಯ್ತು, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು, ಎಲ್ಲರೂ ತುಂಬಾ ಚೆನ್ನಾಗಿತ್ತು ಶೋ ಅಂತ. ಅದಾದ್ಮೇಲೆ ವಿ ಹ್ಯಾಡ್ ನಂಬರ್ಸ್, ನಂಬರ್ ಮೆಸೇಜ್ ಮಾಡ್ತಾ ಇದ್ವಿ, ಏನೋ ನಾರ್ಮಲ್ ಆಗಿ ಇತ್ತು ಅಷ್ಟೇ. ಅವಾಗ ಅಂಕಲ್ ಅಂತ ಹೇಳಿದ್ರೆ ಕಥೆನೇ ಬೇರೆ. ಬ್ಲಾಕ್ ಆಯ್ತಾ? ಸೊ ನಾರ್ಮಲ್ ಆಗಿ ಮೆಸೇಜ್ ಮಾಡ್ದೆ. ಆಮೇಲೆ ನಾನು ಶೂಟು ಅಲ್ಲಿ ಇಲ್ಲಿ ಬಿಸಿ ಇರ್ತಾ ಇದ್ದೆ, ನೋಡಿದೆ ಆಯ್ತು. ಆಮೇಲೆ August 15th ಬಂತು, 2012 August 15th ಬಂತು. August 15th 2012 ಯಾವ್ದಾದ್ರು ಮೂವಿ ಅಗ್ರಜಾಲ, ಅಗ್ರಜ ಅಗ್ರಜ ಮೂವಿದು ಮುಹೂರ್ತ. ನನಗೆ ಸರ್ ಕಡೆಯಿಂದ ಇನ್ವೈಟ್ ಬಂತು, ಇವರು ಜಗ್ಗೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅವಾಗ, ವಾಟ್ ವಾಸ್ ಇಟ್, ಮಂಜುನಾಥ BALLB ಅಂತ, ಅದರಲ್ಲಿ ಹಿ ಹ್ಯಾಡ್ ಪ್ಲೇಡ್ ರೋಲ್. ಸೊ ಆ ಸಿನಿಮಾದ ಜಗ್ಗೇಶ್ ಸರ್ ಭುವನ್ನ ಕರೆದಿದ್ರು, ಬಾರೋ ಈ ತರ ನನ್ನ ಸಿನಿಮಾ ಮುಹೂರ್ತ ಇದೆ ಅಂತ. ಅಂಡ್ ನಾನು ಇವ್ರಿಗೆ ಮೆಸೇಜ್ ಮಾಡಿದೆ, ಇವತ್ತೊಂದು ಸಿನಿಮಾ ಮೂರ್ತಾ ಇದೆ, ಅದೇ ಅದ್ರ ಜೊತೆಗೆ ಒಂದು ಸ್ಕೂಲ್ ಫ್ಲಾಗ್ ಹೋಯಿಸ್ಟಿಂಗ್ ಕರೆದಿದ್ದಾರೆ, ಅದಕ್ಕೂ ಹೋಗ್ಬೇಕು August 15th ಅಲ್ವಾ ಇಂಡಿಪೆಂಡೆನ್ಸ್. ಆಯ್ತು ಓಕೆ ಫೈನ್, ಯಾವುದು ಮೂವಿ ಮೂರ್ತ ಅಂತ ನಾನು ಹೇಳಿದೆ ತರ ಅಗ್ರಜ. ಓ ನನಗೂ ಇನ್ವೈಟ್ ಮಾಡಿದ್ದಾರೆ ಜಗ್ಗೇಶ್ ಅವರು. ಹಾ ಸರಿ ಸರಿ, ಬಟ್ ನಾನು ಬರೋ ಪ್ಲಾನ್ ಅಲ್ಲಿ ಇಲ್ಲ ಅಂತ ಹೇಳಿದ್ದೆ. ಯು ಕೇಮ್ ನೋ ಫಾರ್ ಇಟ್, ಪ್ಲಾನ್ ಇರಲಿಲ್ಲ ಅಂತ. ನಾನು ಫೋರ್ಸ್ ಮಾಡೋದು ಬನ್ನಿ ಪ್ಲೀಸ್ ಬನ್ನಿ ಅಂತ ಫೋರ್ಸ್ ಮಾಡೋದ್ನ ಆಯ್ತು, ಇದು ಸ್ಕ್ರಿಪ್ಟು, ಬಟ್ ವಾಟ್ ಎವರ್ ಆಯ್ತಾ. ಬಂದ್ರು, ಸೊ ನಾವಿಬ್ರು ಹೋದ್ವಿ, ಮುಹೂರ್ತ ಆಯ್ತು, ಎಲ್ಲ ಇವೆಂಟ್ ಮುಗೀತು. ಇವೆಂಟ್ ಮುಗಿದು ನನ್ನ ಇವರು ಮನೆ ಡ್ರಾಪ್ ಮಾಡಿದ್ರು. ಅದಾದ್ಮೇಲೆ ಅದಾದ್ಮೇಲೆ ಡ್ರಾಪ್ ಮಾಡಿದ್ರು, ಡ್ರಾಪ್ ಮಾಡಿ ಹೋದ್ರು ಮನೆಗೆ. ಆಮೇಲೆ ಒಂದು ಮೆಸೇಜ್ ಹಾಕಿದ್ರು, ಐ ಥಿಂಕ್ ಐ ರಿಯಲಿ ಲೈಕ್ ಯು, ಆದ್ರೆ ವಿ ಕ್ಯಾನ್ ಬಿ ಫ್ರೆಂಡ್ಸ್, ಬಟ್ ಯು ಟೆಲ್ ಮೀ ಲೈಕ್ ಯು ನೋ ಇದು ಈ ಒಂದು ವಿ ಆರ್ ಗುಡ್ ಫ್ರೆಂಡ್ಸ್, ಬಟ್ ಅದನ್ನ ಇಫ್ ಯು ವಾಂಟ್ ಟು ಟೇಕ್ ಇಟ್ ಫಾರ್ವರ್ಡ್ ಆರ್ ನಾಟ್ ಅನ್ನೋ ತರ ಒಂದು ಒಂದು ಮೆಸೇಜ್. ಆಮೇಲೆ ಇಫ್ ನಾಟ್ ಇಟ್ಸ್ ಓಕೆ. ಆಮೇಲೆ ಏನು ಡೆಡ್ ಲೈನು ಇವತ್ತು ಸಾಯಂಕಾಲದೊಳಗೆ, ಇವತ್ತು ಸಾಯಂಕಾಲದೊಳಗೆ ಹೇಳ್ಬೇಕು ಅಂತ. ಎಷ್ಟು ಜನ ವೇಟಿಂಗ್ ಅಲ್ಲಿ ಮತ್ತೆ 33 ದೇಶದಲ್ಲಿ ಆಯ್ತಾ. ಸೊ ಆಬ್ವಿಯಸ್ಲಿ ಇವಾಗ ಟೈಮ್ ಆಫರ್, ಸೀರಿಯಸ್ಲಿ ಲಿಮಿಟೆಡ್ ಟೈಮ್ ಆಫರ್. ನಂಗೆ ಐ ಥಿಂಕ್ ಐ ರಿಯಲಿ, ಅಲ್ಲಿವರೆಗೂ ಏನಾಗಿತ್ತಂದ್ರೆ ನಮ್ ಡ್ಯಾಡಿ ಮಮ್ಮಿನೂ ಮೀಟ್ ಮಾಡಿದ್ರು, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಾತು ಡಿನ್ನರ್ ಮಾಡ್ಬೇಕಾದ್ರೆ ಎಲ್ಲ ಹಿ ಸೀಮ್ಸ್ ಟು ಬಿ ಅ ನೈಸ್ ಬಾಯ್, ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂತೆಲ್ಲ. ಸೊ ನ್ಯಾಚುರಲಿ ನಮ್ಗೆ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಹೊಗಳು ಬಿಟ್ರೆ ಒಂದ್ ನ್ಯಾಚುರಲಿ ಒಂದ್ ಖುಷಿ ಆಗ್ಬಿಡ್ತಾ, ಓಕೆ ಫೈನ್ ಅಂತ. ಸೊ ಅವತ್ತು ಹಿ ಸೆಂಡ್ ಮಿ ಅ ಮೆಸೇಜ್, ಇವತ್ ಸಾಯಂಕಾಲ ಹೇಳ್ಬೇಕು ಹಂಗೆ ಅಂತ ಹೇಳ್ಬಿಟ್ಟು. ನನ್ಗೂ ಕೂಡ ಆಬ್ವಿಯಸ್ಲಿ ನಾನು ಹೇಳ್ಬಾರ್ದು ದಟ್ ಐ ಡಿಡ್ ನಾಟ್, ಐ ಡೆಫಿನೆಟ್ಲಿ ಲೈಕ್ ಡಮ್. ನಂಗೆ ಫಸ್ಟ್ ಇಂಪ್ರೆಷನ್ ಅಲ್ಲೇ ಭುವನ್ ಇಷ್ಟ ಆಗ್ಬಿಟ್ರು. ಸೊ ಆಬ್ವಿಯಸ್ಲಿ ಐ ವಾಸ್ ಲೈಕ್ ಓಕೆ ಆಯ್ತು, ಲೆಟ್ಸ್ ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು ಎಸ್ ಅಂದ್ಬಿಟ್ಟೆ ನಾನು. ಸೊ ದಟ್ ವಾಸ್ ದ ಪ್ರಪೋಸಲ್. ಸೊ ಪ್ರಪೋಸಲ್ ಅವರೇ ಮಾಡಿದ್ದು, ಬಟ್ ಯಾ ಇಲ್ಲ, ಈ ಇಡೀ ಕಥೆಯಲ್ಲಿ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಪ್ರಪೋಸ್ ನಾನ್ ಮಾಡಿಲ್ಲ ಅಂತ ಅಷ್ಟೇ. ಎಸ್ ಲಿಮಿಟೆಡ್ ಪೀರಿಯಡ್ ಆಫರ್ ಕೊಟ್ಟಿದ್ದೆ. ಅಲ್ಲ ಇಲ್ಲಿ ನಾ ಇಲ್ಲ, ಇದು ಟೀಮ್ ಭುವನ್ ಜಾಸ್ತಿ ಆಗ್ತಾ ಇದೆ, ಟೀಮ್ ಹರ್ಷಿಕಾ ಕಾಣಿಸ್ತಾನೆ ಇಲ್ಲ ನನ್ಗೆ, ಎಲ್ಲ ಭುವನ್ ಗೆ ಸಪೋರ್ಟ್ ಮಾಡ್ತಾರೆ, ಯಾಕೆ ಮಿಸ್ ಮಾಡೋದು ಅಂತ ತಗೋಬಿಟ್ಟೆ. ಬಟ್ ಅದಾದ್ಮೇಲೆ ಆಗ್ಲೇ ಭುವನ್ ಮೆನ್ಷನ್ ಮಾಡಿದ್ರು ಏನಂದ್ರೆ ವಿ ಸ್ಪೋಕ್ ಅಬೌಟ್ ಇಟ್, ಎಲ್ಲೂ ಕೂಡ ನಾವು ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್, ಲೆಟ್ಸ್ ಬಿ ಲೈಕ್ ಫ್ರೆಂಡ್ಸ್. ಎಲ್ಲ ಇದು ನಮ್ಗೆ ಗೊತ್ತು, ನಮ್ಮ ಫ್ಯಾಮಿಲಿ ಗೊತ್ತು, ನಮ್ಮ ಸ್ನೇಹಿತರಿಗೆ ಗೊತ್ತಿರುತ್ತೆ, ಬಟ್ ನಾವು ಆಚೆ ಎಲ್ಲೂ ಮಾತಾಡ. ಬಟ್ ನನಗೆ ಇವಾಗ್ಲೂ ಕೂಡ ನಾವು ಮದ್ವೆಯ ಈ ಒಂದು ಸ್ಟೆಪ್ಪಿಗೆ ಇನ್ನೊಂದು ಸ್ಟೆಪ್ಪಿಗೆ ನಾವು ಮುಂದೆ ಹೋಗ್ತಾ ಇದೀವಿ ಅಂದಾಗ್ಲೂ ನನಗೆ ಖುಷಿ ಅಂಡ್ ಎಕ್ಸೈಟ್ಮೆಂಟ್ ಏನಕ್ಕೆ ಅಂದ್ರೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ನನಗೆ
ಒಂದು ಭುವನ್ ನೆಕ್ಸ್ಟ್ ಓಕೆ ಏನ್ ಹೇಳ್ತಾರೆ ಅನ್ನೋ ಒಂದು 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 ಅರ್ಥ ನನಗೆ ಗೊತ್ತು. ಮೇ ಬಿ ಬಿಕಾಸ್ ವಿ ಆರ್ ಗುಡ್ ಫ್ರೆಂಡ್ಸ್. ಸೊ ಹಾಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.